ಇಡೀ ರಾಜ್ಯದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ನಿವೇಶನ ಇಲ್ಲದೆ ಇರುವಂಥ ವ್ಯಕ್ತಿ ಇರಬಾರ್ದು ಅನ್ನೋದು ಪ್ರಧಾನಿ ನರೇಂದ್ರ ಮೋದಿಯವರ ಅಪೇಕ್ಷೆ. ಆ ಅಪೇಕ್ಷೆಯಂತೆಯೇ ಯಾರ್ಯಾರಿದ್ದಾರೆ ನಿವೇಶನ ಇಲ್ಲ ಅನ್ನುವಂಥ ಯಾವುದೇ ವ್ಯಕ್ತಿ ಇರ್ಬೋದು, ಬರುವಂಥ ಒಂದೆರಡು ವರ್ಷದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ನಿವೇಶನ ಆಗಬೇಕು, ಮನೆ ಆಗಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿಯವರ ಅಪೇಕ್ಷೆ ಇದೆ. ಅದನ್ನು ಪೂರೈಸೋಕ್ಕೆ ನನ್ನ ಶಕ್ತಿ ಮೀರಿ ಬರುವಂಥ 2 ವರ್ಷದಲ್ಲಿ ನಾನು ಮುಖ್ಯಮಂತ್ರಿಯಾಗಿರೋ ಸಮಯದಲ್ಲಿ ಈ ಕೆಲಸವನ್ನು ಪೂರ್ಣ ಮಾಡೋಕ್ಕೆ ಎಲ್ಲ ರೀತಿಯ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅನ್ನೋ ಭರವಸೆಯನ್ನು ನಮ್ಮ ಪತ್ರಕರ್ತ ಸ್ನೇಹಿತರ ಮೂಲಕ ಈ ನಾಡಿನ ಜನರಿಗೆ ಹೇಳ್ತಾ, ಯಾರ್ಯಾರು ನಿವೇಶನ ಇಲ್ಲ ಅವರೆಲ್ಲರೂ ಸಹ ಹೌಸಿಂಗ್ ಬೋರ್ಡ್ ನಮ್ಮ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಸಂಪರ್ಕ ಮಾಡಿ ಅನ್ವೇಷಣೆಯನ್ನು ಪಡಿಬೇಕು ಅನ್ನುವಂಥ ವಿನಂತಿಯನ್ನು ಸಹ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ. 5 ದಿನದಿಂದ ಜಲಾಶಯಗಳಲ್ಲಿ ನೀರು ಬರ್ತಾ ಇದೆ ಮಹಾರಾಷ್ಟ್ರದಲ್ಲಿ, ಅಲ್ಲಿಂದ ನೀರು ನಮ್ಮ ಜಲಾಶಯಗಳಿಗೆಲ್ಲ ಬರ್ತಾ ಇದೆ. ಎಲ್ಲ ಈಗ ಮಳೆ ನಿನ್ನೆಯಿಂದ ಮೊನ್ನೆಯಿಂದ ಪ್ರಾರಂಭ ಆಗಿದೆ, ಬಿತ್ತನೆಗಳ ಕೆಲಸ ಪ್ರಾರಂಭ ಆಗಿದೆ. ನನಗನ್ಸುತ್ತೆ ಈ ಬಾರಿನೂ ಸಹ ಹೋದ ವರ್ಷದಂತೆ ಒಳ್ಳೆಯ ಬೆಳೆ ಸಿಗುತ್ತೆ, ಸಕಾಲಕ್ಕೆ ಮಳೆಯಾಗುತ್ತೆ. ಬಹುಶಃ ಹಿಂದೆಂದೂ ಇಲ್ಲದಷ್ಟು ಒಳ್ಳೆಯ ಬೆಳೆಯನ್ನು ಹೋದ ವರ್ಷ ಬೆಳೆದಿದ್ದರು. ಅದೇ ರೀತಿ ಈ ವರ್ಷವೂ ಬೆಳೆದು ರೈತರು ನೆಮ್ಮದಿಯಿಂದ ಬದುಕುವಂಥ ಒಳ್ಳೆ ಕಾಲ ಬರುತ್ತೆ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗುತ್ತೆ, ಹೇಳ್ತೀನಿ. ಅಧಿಕಾರಿಗಳ ಜೊತೆ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆ ಥರ ಅಕ್ರಮವಾಗಿ ಬಂದಿರುವಂಥ ಬಾಂಗ್ಲಾದೇಶವನ್ನು ಹೊರಬಿಟ್ಟಿಸೋಕ್ಕೆ ಏನು ಬೇಕೋ ಎಲ್ಲ ಪ್ರಯತ್ನ ಮಾಡ್ತೇನೆ. ಸುಮಾರು ವರ್ಷ ನಾಡನ್ನು ನೋಡಿಕೊಂಡು ನಾನು ಎಲ್ಲವನ್ನು ತಿಳಿಸ್ತೇನೆ.